ದೇವರಿಪ್ಪರಿಗಿ ಮತಕ್ಷೇತ್ರದ ಒಂದು ಪ್ರಮುಖ ನಗರ ಅಂದ್ರೆ ಪ್ರಮುಖ ಹಳ್ಳಿಯಾಗಿರ್ತಕ್ಕಂತಹ ಜಾಲ್ವಾದ ಗ್ರಾಮದಲ್ಲಿದ್ದೇವೆ. ಬನ್ನಿ ಜಿ ಜಾಲ್ವಾದ ಗ್ರಾಮದಲ್ಲಿ ಯಾರ ಪರವಾಗಿ ಹವಾ ಇದೆ, ಏನೆಲ್ಲ ಹವಾ ಇದೆ, ಒಂದಿಷ್ಟು ಜನ ಇಲ್ಲಿ ಹಿರಿಯರು ಕೂತಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ಇಲ್ಲಿ ಕಾಂಗ್ರೆಸ್ ಆದ ನೋಡ್ರಿ, ಇಲ್ಲ ಮತ್ತ ಈ ಕಡೆ ಅರ್ಧ ಜಿ ಡಿ ಎಸ್ ಅದು ಕಾಂಗ್ರೆಸ್ ಅದೇ ಅದೇ ಹೇಳ್ರಿ, ಅವ್ರು ಹೇಳುದು ನಾವ್ ಹೇಳುದು ಅಂತ ಓಟ್ ಯಾರಿಗೆ ಹಾಕ್ತಾರೋ ಅವ್ರಿಗೆ ಗೊತ್ತದು, ಯಾರಿಗೆ ಹಾಕ್ತಾರೋ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಹವಾ ಇದೆ. ಓಕೆ, ಬನ್ನಿ. ಇನ್ನು ಕೆಲವ್ರು ಅಂಗವಿಕಲರು ಇದಾರೆ, ಸೊ ಅವ್ರಿಗನ್ನ ಕೇಳೋಣ. ಇಲ್ಲಿ ಇಲ್ಲಿ ಕೆಲವ್ರು ಹಿರಿಯರು ಇದಾರೆ. ಸರ್, ಯಾರ ಪರವಾಗಿದೆ ಸರ್ ಹವಾ? ಹವಾ ಶಾಣಪ್ಪಣ್ಣ ಸುನಗರ್ ಇವ್ರ ಪರವಾಗಿ. ಕಾಂಗ್ರೆಸ್ ಶಾಣಪ್ಪಣ್ಣ ಸುನಗಾರ ಪರವಾಗಿದೆ ಕಾಂಗ್ರೆಸ್ ಅಂತಕ್ಕಂಥದ್ದು. ಹಿರಿಯರು ಇದೀರಿ, ತಾವು ಯಾರ ಪರವಾಗಿದೆ? ಕಾಂಗ್ರೆಸ್ ಪರವಾಗಿದೆ. ಈಗ ಈ ಭಾಗದಾಗ ಅಂದ್ರೆ ನಾವು ಆಗಲೇ ನೋಡತಕ್ಕಂಥ ದೇವರು ಗ್ರಾಮಕ್ಕೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಒಂದ್ ಕಡೆ ಬಿಜೆಪಿ ಇದ್ರೆ ಒಂದ್ ಕಡೆ ಕಾಂಗ್ರೆಸ್ ಇರುತ್ತೆ, ಒಂದ್ ಕಡೆ ಕಾಂಗ್ರೆಸ್ ಇದ್ರೆ ಒಂದ್ ಕಡೆ ಬಿಜೆಪಿ ಇರುತ್ತೆ. ಸೊ ಇದು ಕೊನೆಯ ಕ್ಷಣದಲ್ಲಿವರೆಗೆ ನಾವು ಇಲ್ಲಿ ನೋಡಬಹುದು ಕೆಲವರು ಯುವಕರಿದ್ದಾರೆ. ಯಾರ ಪರವಾಗಿದೆ ಸರ್ ಹವಾ? ಕಾಂಗ್ರೆಸ್ ಪ್ರಬಲ ಕ್ಯಾಂಡಿಡೇಟ್ ಅದು. ಕಾಂಗ್ರೆಸ್ ಪ್ರಬಲ ಕ್ಯಾಂಡಿಡೇಟ್, ಏನ್ ಕೆಲಸ ಮಾಡಿ ಇಲ್ಲ ಅವಕಾಶ ಇಲ್ಲ? ಎಲ್ಲ ಮೊದಲು ಎಕ್ಸ್ ಎಂ ಎಲ್ ಆಗಿದ್ರು, ಅವಾಗೆಲ್ಲ ಒಳ್ಳೆ ವರ್ಕ್ ಮಾಡಿದ್ದಾರೆ. ಇವಾಗೆಲ್ಲ ಅವಾಗ ಮಾಡಿದ ಕೆಲಸ ಇವಾಗಲೂ ಅವರೇ ಅನ್ಕಂಪ್ ಇದೆ. ಇವಾಗೆಲ್ಲ ರೋಡ್ ಗೀಡ್ ಎಲ್ಲ ಮನೆಗಳು ಎಲ್ಲ ಇಲ್ಲಿವರೆಗೆ ಇದೆ. ಅದ್ಭುತ. ಯಾರ ಹಿರಿಯರಿದ್ದೀರಿ ನೀವು? ಏನಿದೆ ಹವಾದ್ರಿ ಇಲ್ಲಿ? ಕಾಂಗ್ರೆಸ್. ಕಾಂಗ್ರೆಸ್ಸೇ? ಓಕೆ. ಯಾಕೆ ಸುಮ್ಮನ್ ಕೊಡ್ರಿ, ಕೆಲಸ ಮಾಡಿಲ್ಲ? ಮಾಡಿಲ್ರಿ. ಮಾಡಿದ ಅಭಿವೃದ್ಧಿ ಮಾಡಿದಾರ ಅಂತ? ಏ ಇಲ್ರಿ, ಮಾಡಿಲ್ರಿ, ಮಾಡಿಲ್ರಿ, ಅಭಿವೃದ್ಧಿ ಮಾಡಿಲ್ಲ. ಸುಣಗಾರ್ ಶಣಪ್ಪ ಅವರು ಅಭಿವೃದ್ಧಿ ಮಾಡಿಲ್ಲ, ಅಭಿವೃದ್ಧಿ ಮಾಡಿದ್ದಾರೆ. ಇನ್ನು ಕೆಲವೊಬ್ರು ನೋಡ್ಬಿಟ್ಟು ಜಾನ ಕೊಡುತನ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಇಲ್ಲಿ ನಿಂತಿದ್ದಾರೆ. ಸರ್ ನಮಸ್ತೆ. ಯಾರ ಪರವಾಗಿದೆ ಸರ್ ಹವಾ? ಜೆಡಿಎಸ್ ಪರವಾಗಿ. ಹವಾ ಜೆಡಿಎಸ್ ಪರವಾಗಿದೆ. ಯಾಕೆ ಸೋಮನಗೌಡರು ಕೆಲಸ ಮಾಡಿಲ್ಲ ಸರ್? ಸೋಮನಗೌಡರು ಮಾಡ್ಯಾರೆ, ಅವ್ರೇನಾದ್ರು ಕಾರ್ಯಕರ್ತರಿಗೆ ಅಷ್ಟು ಇದು ಮಾಡ್ತಾರೆ, ಅವರು ಹಾಕಿದವ್ರಿಗೆ ಓಟ್ ಹಾಕಿದವ್ರಿಗೆ ಏನಿಲ್ಲ. ಅದಕ್ಕಾಗಿ ಎರಡು ಸರಿ ಬಿದ್ದಾರೆ ಅವ್ರು. ರಾಜುಗೌಡರು ಅನುಕಂಪ ಇದೆ. ಅನುಕಂಪ ಇದೆ. ಹಾಗಾಗಿ ಅನುಕಂಪದ ಕಡೆ ವಾಲ್ತೀರಿ, ಅಭಿವೃದ್ಧಿ ಕಡೆ ಇಲ್ಲ? ಅಭಿವೃದ್ಧಿನೂ ಮಾಡ್ಯಾರ ಸ್ವಲ್ಪ, ಅವರು ಅಷ್ಟೇ ಅಲ್ಲಿ ಸ್ವಲ್ಪ ನುಕ್ಸಾನ್ ಆಗ್ಯಾರ. ನುಕ್ಸಾನ್ ಆಗ್ಯಾರ ನೋಡ್ರಿ, ಎಷ್ಟು ಭಾವ ಇರುತ್ತೆ. ಅಭ್ಯರ್ಥಿಯ ನುಕ್ಸಾನದ ಬಗ್ಗೆ ಥಿಂಕ್ ಮಾಡ್ತಾರೆ, ಅಭ್ಯರ್ಥಿಗಳು ಸಾರ್ವಜನಿಕರ ನುಕ್ಸಾನ್ ಬಗ್ಗೆ ಥಿಂಕ್ ಪಡೋದು ಬಹಳ ವಿರಳ. ಸೊ ಹಾಗಾಗಿ ಇನ್ನು ಕೆಲವರು ಹಿರಿಯರಿದ್ದಾರೆ. ಸರ್ ಯಾರ ಹವಾ ಇದೆ? ಹೆದರ್ಕೋತಾ ಇದ್ದೀರಾ? ಇನ್ನು ಕೆಲವರು ಇದಾರೆ ಹೇಳ್ರಿ, ನೀವು ಮಾತಾಡಲ್ಲ. ಈ ಇಲ್ಲಿ ಕೆಲವೊಬ್ರು ಮುಜುಗುರ, ಅದೇ ಹಳ್ಳಿಯಲ್ಲಿ ಜನ ಮುಜುಗುರ ವ್ಯಕ್ತಪಡಿಸ್ತಾರೆ, ಕೆಲವೊಬ್ರು ನೇರವಾಗಿ ಮಾತಾಡ್ತಾರೆ. ಇನ್ನು ಈ ಎದುರುಗಡೆ ಇರೋ ಒಂದು ಹೋಟೆಲ್ ಅಲ್ಲಿ ಹೋಗೋಣ. ಏನಂತಂದ್ರೆ ಒಂದ್ ಕಡೆ ಕಾಂಗ್ರೆಸ್, ಒಂದ್ ಕಡೆ ಜೆ ಡಿ ಎಸ್, ಒಂದ್ ಕಡೆ ಬಿಜೆಪಿ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಕಾಣ್ತಾ ಇದೀವಿ. ಸರ್ ಯಾರ ಪರವಾಗಿದೆ ಸರ್ ಹವಾ? ಇನ್ನು ಏನು ಗೊತ್ತಾಗ್ತಾ ಇಲ್ಲ ಸರ್. ಇನ್ನು ಗೊತ್ತಾಗ್ತಾ ಇಲ್ಲ ಯಾಕೆ ಸರ್? ಚೇತ್ರ ಹಂಗೆ ಆದ್ರೆ ಇಲ್ಲ ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ ನೋಡಿ. ಅವರು ಪಾಪ ಅಲ್ಲಲ್ಲ, ಗುಪ್ತ ಮತದಾನ ನಿಜ, ಅಷ್ಟು ಗೊತ್ತಾಗದೇ ಇರುವಂತಹ ವ್ಯಕ್ತಿಗಳು ಇದಾರೆ. ಇರ್ಲಿ. ಸರ್ ಯಾರ ಹವಾ ಐತಿ ಸರ್ ನಿಮ್ ಊರಾಗ? ಮೂರು ಮಂದಿ ಹವಾನೇ ಐತ್ರಿ ನಮ್ಮ ಊರ. ಮೂರು ಜನರದ ಹವಾನೇ ಇದೆ. ಕಾಂಗ್ರೆಸ್, ಬಿಜೆಪಿ, ಜೆ ಡಿ ಎಸ್ ಎಲ್ಲರದ ಹವಾ ಅದ ಹೇಳಿ. ಎಲ್ಲರದ ಹವಾ ಐತಿ, ಯಾಕಂದ್ರೆ ಬಾಯಿ ಬಿಟ್ಟು ಹೇಳಿದ್ರೆ ಯಾಕ ನಾವ್ ಯಾರಿಗ್ ಕೆಟ್ಟಾಗನು ಅಂತ. ಯಾರ್ದ ಹವಾ ಐತ್ರಿ ಸರ್? ಸರ್ ಮೂರು ಜನದ ಹಂಗೆ ಅದ ಸರ್, ನಾವು ಬಿಜೆಪಿ ಹವಾ ಇದೆ. ಇದು ಹೇಳಿ, ಬಿಜೆಪಿ ಹವಾ ಇದೆ ನೋಡಿ. ಕೆಲವೊಬ್ರು ಇಲ್ಲಿ ಬಿಜೆಪಿ ಇದೆ, ಆಗಲೇ ಒಬ್ರು ಜೆ ಡಿ ಎಸ್ ಹೇಳಿದ್ರು, ಒಬ್ರು ಕಾಂಗ್ರೆಸ್ ಹೇಳಿದ್ರು. ಮತದಾರ ತನ್ನ ಸ್ವಂತ ನಿರ್ಧಾರವನ್ನ ತೆಗೆದುಕೊಳ್ಳತಕ್ಕಂಥದ್ದು ಮತ್ತು ಅವನ ಸ್ವಂತ ಅಭಿಪ್ರಾಯವಾಗಿರ್ತಕ್ಕ ಅದಕ್ಕೆ ಯಾರ ಮೇಲೂ ಒತ್ತಡ ಇರೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ. ಒಂದ್ ಕಡೆ ಕಾಂಗ್ರೆಸ್, ಒಂದ್ ಕಡೆ ಬಿಜೆಪಿ, ಒಂದ್ ಕಡೆ ಜೆ ಡಿ ಎಸ್, ಒಂದ್ ಕಡೆ ಬಿಜೆಪಿ, ಈ ತರದ ವಾತಾವರಣ. ಸರ್ ಯಾರ ಪರವಾಗಿದೆ ಸರ್ ಹವಾ? ಬಿಜೆಪಿ ಪರವಾಗಿ. ಬಿಜೆಪಿ ಪರವಾಗಿದೆ. ಇಲ್ಲಿ ಹುಡುಗರು ಇದ್ದಾರೆ, ಇನ್ನು ಬಿಜೆಪಿ ಪರವಾಗಿದೆ ಅಂತಕ್ಕಂಥದ್ದು ಒಂದು ಕಡೆ. ಆದ್ರೆ ಒಂದ್ ಕಡೆ ಮೂರು ಕಡೆ ಹವಾ ಇದ್ದಾರೆ, ಮೂರು ಕಡೆ ಹವಾ ಇದೆ ಅಂತಕ್ಕಂಥದ್ದನ್ನ ಯುವಕರು ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದು ಇಲ್ಲಿ ನಾವು ನೋಡ್ತಾ ಇದೀವಿ ವೈಡಂಗಲ್ ಈ ಕಡೆ ಬಂದು ವೈಡಂಗಲ್ ಸರ್. ಹಾ, ಇನ್ನು ಕೆಲವೊಂದ್ ಕಡೆ ಇದ್ದಾರೆ. ಏನಂತಂತಂದ್ರೆ ಬಿಜೆಪಿ, ಕಾಂಗ್ರೆಸ್, ಜೆ ಡಿ ಎಸ್ ಅಂತಕ್ಕಂಥದ್ದು ಇಲ್ಲಿ ಯುವಕರು ಮೋಸ್ಟ್ಲಿ ತುಂಬಾ ಜನ ಇದ್ದಾರೆ, ಆರಾಮಾಗಿ ಕೂತಿದ್ದಾರೆ. ಯಾರ್ದು ಹವಾ ಇದೆ ಸರ್ ನಿಮ್ಮ ಕಡೆ? ಕಾಂಗ್ರೆಸ್. ಕಾಂಗ್ರೆಸ್ ಹವಾ ಇದೆ. ಯಾರ್ದು ಹವಾ ಇದೆ ಸರ್? ಕಾಂಗ್ರೆಸ್.
ಕಾಂಗ್ರೆಸ್ ಶರಣಪ್ಪಣ್ಣ ಸುನಗರ್ ಏನು ಕೆಲಸನೇ ಮಾಡಿಲ್ಲ ಈ ಸರ್ಪಿ ಮಾಡ್ತಾರ ನಿಂಬಲ್ಲಿ ಈ ಸರ್ಪಿ ಕಾಂಗ್ರೆಸ್ ಆತ ಬಿಜೆಪಿ ಯಾಕೆ ಕೆಲಸ ಮಾಡಿಲ್ಲ ಏನು ಮಾಡಿಲ್ಲ ಕೆಲಸ ಏನಾಗ್ಬೇಕಾಗಿತ್ತು ಜಗಳ ಜಗಳ ನಡೀಲಿ ಆತಾವು ಹಿಂದೂ ಮುಸ್ಲಿಂ ಒಂದ್ ಕಡೆ ಕೆಲವೊಂದು ಭಾವ ಇರುತ್ತೆ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ ಎಂದು ಅದು ತರದ ನಥಿಂಗ್ ಟು ವರಿ ಸರ್ ತಾವು ಆರಾಮಾಗಿ ಕೂತಿದ್ದೀರಿ ಏನ್ ಅನ್ಸುತ್ತೆ ಅವ್ರು ಬಿಡಿ ನೀವು ಹೇಳಿ ನೀವು ಹೇಳಕ್ ಆಗದೆ ಕೆಲವರು ಪಾಪ ತ್ರಾಸ್ ಮಾಡ್ಕೋತಾರ ಹಿರಿಯರು ಇದಾರೆ ಸರ್ ನಮಸ್ತೆ ಇದೇ ಜಾಲ್ವಾದ್ ಅವ್ರಿ ಸರ್ ಹೌದ್ರಿ ಇಲ್ಲಿ ಹವಾ ಹೆಂಗೈತ್ರಿ ಹವಾ ಕಾಂಗ್ರೆಸ್ ಅದ್ರಿ ಕಾಂಗ್ರೆಸ್ ಯಾಕ್ರಿ ಸೋಮನಗೌಡರು ಯಾಕೆ ಕೆಲಸ ಮಾಡಿಲ್ವಾ ನಾವು ಕಾಂಗ್ರೆಸ್ ಇಂದ ಬಂದವ್ರಿ ನಮ್ಮ ಮೊದಲು ಹಿಡಿದು ಅದಕ್ಕೆ ಕೆಲಸ ಅವರು ನಮ್ ಸರ್ಕಾರ ಇದ್ದಾಗ ಕೆಲಸ ಅನ್ನ ಭಾಗ್ಯ ಕೇರು ಭಾಗ್ಯ ಅಕ್ಕಿ ಭಾಗ್ಯ ಸೂ ಭಾಗ್ಯ ಬಡವರಿಗೆ SC/ST ಮಂದಿಗೆ ಅಲ್ಪಸಂಖ್ಯಾತರಿಗೆ ರೈತ ಭಾಗ್ಯ ಸಾಕಷ್ಟು ಭಾಗ್ಯಗಳು ಬಿಜೆಪಿ ಅವರು ನಮ್ಗ ಮುಟ್ಟಿಲ್ಲ ಕಾಗದಾಗೆ ಅವರು ಸೋಮನಗೌಡರು ಸಾಕಷ್ಟು 2900 crore ರೂಪಾಯಿ ತಂದಿದ್ದೀರಿ ಅಂತ ನಾವು ಮೂರು ಸಾರಿ ಮಾಡೇ ಕಳ್ಸೀವಿ ಎಲ್ಲಾನು ಮಾಡಿವಿ ಮಾಡೋರು ಕಾಂಗ್ರೆಸ್ ಅವರೇ ಮಾಡ್ತಾರ ಬಿಜೆಪಿ ಸರ್ಕಾರದಾಗ ಏನು ನಿನ್ ಸಿಕ್ಕಿಲ್ಲ ನಮ್ಗ ಯಾಕೆ ಯಾಕೆ ಸಿಕ್ಕಿಲ್ಲ ಅಂತ ನೀವು ಕೇಳಬೇಕು MLA ಅವ್ರು MLA ಯಾರ್ಯಾರು ನಮ್ ಲೋಕಲ್ ಅತಂತರದ ತಾಲೂಕ ಮೂರು ಭಾಗ ಆದ್ರಿ ಇಲ್ಲಿ ಮೂರು ಭಾಗದ ಯಾವ್ದು ಊನಿಪಿ ಮಸ್ಕೇತರ್ ಇತ್ತು ಮೊದಲ ಈ ದೇವ್ರಿಪಿ ತಾಲೂಕಾಗಿ ಈ ಮೂರು ಭಾಗ ಕೊಡೋರಿ ಬಾಗೇವಾಡಿ ತಾಲೂಕ ಮುದ್ದೇವಾಡ ತಾಲೂಕ ಸಿಂದಗಿ ತಾಲೂಕು ಮೂರು ಆಗ್ಯದ ಮೂರು ಭಾಗದಲ್ಲಿ ಮೂರು ಭಾಗದಲ್ಲಿ ಮತದಾರ ಅದಾರ ಎಕಡ ಹೋದ್ರೆ ಎಕಡ ಜಗ ಇಡ್ಬೇಕು ನಾವು ಇಲ್ಲಿ ನಾವು ಗೌಡ ಕೆಲಸ ಇಲ್ಲಿ ಹಿಂದುಳಿದ ಏನೇ ಮಾಡಕ್ ಹೋದ್ರೆ ನಾವು ಅಲ್ಲಿ ಮಾಡ್ಬೇಕಾಗ ಅದಕ್ಕೆ ಇಲ್ಲಿ ಅಂದ್ರೆ ನಾವು ಕಾಂಗ್ರೆಸ್ ಮಾಡೋರು ಕೆಲವರು ಒಂದು ಅಭಿಪ್ರಾಯ ಏನಿದೆ ಅಲ್ಲ ಒಂದು ವಿಭಿನ್ನವಾಗಿ ಇರ್ತದೆ ಅದರಲ್ಲಿ ಹಿರಿಯರು ಅವರು ಕಾಂಗ್ರೆಸ್ ಭದ್ರ ಕೊಟ್ಟಿಲ್ಲ ಕಾಂಗ್ರೆಸ್ ಭದ್ರ ಕೊಟ್ಟೆ ಯಾರು ಹೇಳ್ತೀರಿ ಮತ್ತೆ ಅವರು ಹೇಳಲ್ಲ ಇಲ್ಲಿ ಗೊತ್ತಾಗುತ್ತೆ ಇವರಲ್ಲಿ ಎಷ್ಟು ಒಂದು ಬೌದ್ಧಿಕವಾದಂತ ಶಕ್ತಿ ಇದೆ ಅನ್ನೋದು ಯಾಕಂದ್ರೆ ಕ್ಯಾಮ್ರಾ ಬಂದು ಹೇಳಕ್ ಸುತ್ತ ಹೆದರಿಕೆ ಇದೆ ಅಂತಂದ್ರೆ ಇವರಿಗೆ ಆ ಪ್ರಬುದ್ಧತೆ ಇನ್ನೂ ಬಂದಿಲ್ಲ ಅಂತಕ್ಕಂಥ ಬರ್ತದೆ ಇನ್ನು ನೋಡೋಣ ದಾರಿಗೆ ಸರ್ ಈ ಸರ್ಪಿ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯ ಸಾಕ್ಸೋದು ಎಷ್ಟಂದ್ರ 100 to 100 ಸತೆ ಅಲ್ಲಿ ಹೆಂಗ್ರಿ ಯಾಕಂದ್ರ ಇಲ್ಲಿ ಈ ಸರ್ಪಿ ಒಂದು ಹಿಂದುಳಿದ ವರ್ಗದವರಿಗೆ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟಿದ್ದಾರೆ ಯಾಕಂದ್ರ ಇಲ್ಲಿ ಸುಮಾರು ವರ್ಷದಿಂದ ಎಲ್ಲಾ ಪಕ್ಷದಾಗ ಎಲ್ಲಾ ಗೌಡಕಿಯವರಿಗೆ ಮಾಡ್ಕೊತ ಬಂದಿದ್ದೀವಿ ಈ ಸರ್ಪಿ 143,000 ಜನಸಂಖ್ಯೆ ಅದಾರ ಇಲ್ಲಿ ಅಹಿಂದ ವೋಟರ್ಸ್ಗಳು ಅದ್ರ ಅಹಿಂದ ವೋಟರ್ಸ್ 43,000 ಅದಾವು ಆ ಪ್ರಕಾರವಾಗಿ ನಾವೆಲ್ಲರೂ ಹಿಂದುಳಿದವರು ಜನಾಂಗವರು ಒಂದಾಕಿರಿ ಈ ಸರ್ಪಿ ಚುನಾವಣೆ ಎದುರಿಸ್ತಾ ಇದೀವಿ ಇದರಲ್ಲಿ ಸತಸಿದ್ಧವಾಗಿ ಶರಣಪ್ಪಣ್ಣ ಸುನಗರರು MLA ಆಗೋದು ಎಷ್ಟು ಗಚ್ಚೆ ಅಂದ್ರೆ ಇದು ಸತಸಿದ್ಧ 100 ಈಗ ಕಳೆದ ಬಾರಿ ಸೋಮನಗೌಡರು ಕೂಡ ಸಾಕಷ್ಟು ಕೆಲಸ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಈಗ ಅವ್ರ ಅಭಿವೃದ್ಧಿ ಮಾಡಿದಕ್ಕೆ ನೀವು ಮತ ಹಾಕಬೇಕನ್ನೋದು ಅವರ ಸರ್ ಅಭಿವೃದ್ಧಿ ಅಂತರೂ BJP ಒಳಗ ಇನ್ನುವರೆಗೂ ಏನೂ ಆಗಿಲ್ಲ ಅವರು ನಾವು ಅಭಿವೃದ್ಧಿ ಪರವಾಗಿ ಓಟ್ ಕೇಳ್ತಾವೆ ಅಂತಕೇರಿ ಅಂತಕೇರಿ ಅವ್ರು ಮಾಡ್ಯಾರ ಅವ್ರು ಏನ್ ಮಾಡ್ತಾರೆ ಜಾತಿ ಜಾತಿಗಳು ಅಲ್ಲಿ ಜಗಳ ಹಚ್ಚುವುದು ಮತ್ತ ಸೋಮನಗೌಡರು ಹಚ್ಚಿದ ಇಲ್ಲ ಪಕ್ಷ ಅವ್ರ ರಾಷ್ಟ್ರೀಯ ಪಕ್ಷನೇ ಅಲ್ಲ ಯಾಕಂದ್ರೆ ಸೋಮನಗೌಡರು ಒಳ್ಳೆಯವರು ಇರಬೇಕು ಪಕ್ಷ ಜಾಲ್ವದಲ್ಲಿ ಜಾಲ್ವದವರೇ ಇರಲಿ ನಾವು ಹೇಳ್ತೀವಿ ಕೆಲಸ ಮಾಡಿದ್ದಲ್ಲ ಏನಾದ್ರೂ ಇಂಥ ಕೆಲಸ ಆಗ್ಯದ ಅಂತಕೇರಿ ಅಂದ್ರೆ ಯಾವ್ದೇ ಜಾಲ್ವದಲ್ಲಿ ಗಲಾಟೆ ಇನ್ನುವರೆಗೂ ಯಾವುದು ಅಂತ ಅನ್ನೋರೇ ಇದೀವಿ ಕೆಲಸ ಅಭಿವೃದ್ಧಿ ಆಗ್ಬೇಕಲ್ಲ ಅಭಿವೃದ್ಧಿ ಮಾಡಿಲ್ಲ ಅಭಿವೃದ್ಧಿ ಆಗಿಲ್ಲ ಇಲ್ಲಿ ಪಾಯಿಂಟ್ ಆಫ್ ವ್ಯೂ ಅಭಿವೃದ್ಧಿ ಮಾಡಿಲ್ಲ ಅಂತಕ್ಕಂತ ಆರೋಪ ಕೆಲವೊಬ್ಬರದ್ದು ಇರ್ತದೆ ಅದನ್ನೇ ಹೇಳಿ ಯಾವಾಗೂ ಏನು ಮಾಡಿದ್ರು BJP ಬರೀ ಸುಮ್ಮ ಬರೀ ತಗೊಳ್ಳೋದು ಒಂದೇ ಮಾಡ್ಲತ್ತಾರ ಈಗ ಅವರು ಮತ್ತೊಂದು ಏನು ಮಾಡಿದ್ರು ಹೇಳ್ತೇವೆ ನಾವು ಇಲ್ಲರಿ ಈ ಮಾರಾಟದಾಗ ಸುದ್ದಿಯಾಕೂ BJP ಏನು ಆಗುದಿಲ್ಲ ಅಲ್ಲಿ ಅದೀನಿ ನಾವು 10 kilo ಹಾಕಿತ್ತು 5 kilo ಮಾಡಿದ್ರು 1200 rupees ಸಿಲಿಂಡರ್ ಮಾಡಿದ್ರು ಅವರು ಏನ್ ಮಾಡಿದ್ರು ಅವರು ಒಳ್ಳೆಣ್ಣಿ ಒಣಗಿ ಹಾಕಲ ಗಳ್ಳಾಗತ್ತೀವಿ 200-300 rupees ಒಳ್ಳೆ ಕಿಲೋ ಆಗೈತಿ ಒಳ್ಳೆ ಪಾಣೆ ಹೊಡೆಯಬೇಕಲ್ಲ ಅದೇ ಬಾವ್ ಏರ್ಸಿದಾರ ನಮ್ಮ ಊರದ ಮೊಮ್ಮಗ ಅವರು 3 ಸಿಂದಗಿ ಕ್ಷೇತ್ರಕ್ಕೆ ಬಿದ್ದಾರ ಈ ಸಾರಿ ಎತ್ಕೋತ್ಕೆ ನಮ್ ಬಾಳ ಹೇಳತ್ತಾರ ಅವ್ರು ಈ ಸಾರಿ ಅವ್ರಿಗೆ ಹಾಕ್ಬೇಕತ್ ನಾವು ಪ್ರಯತ್ನ ಮಾಡತ್ತೀವಿ ಸುಣಗಾರ ಶರಣಪ್ಪ ಊಟ ಹಾಕ್ಬೇಕತ್ ಮಾಡಿ ಡಿಫ್ರೆಂಟ್ ಆಗಿ ಹೇಳಿದ್ರು ಒಬ್ರು ಮೊಮ್ಮಗ ಇದಾರೆ ಅಂತಕ್ಕಂತ ಆಂತರಿಕ ಅಭಿಮಾನ ಇದೆ ಸೊ ಇನ್ನು ಒಳಗಡೆ ಯಾಕಂದ್ರೆ ಒಬ್ಬ ಮತದಾರ ಎಷ್ಟು ಪ್ರಬುದ್ಧನಾಗಿರ್ತಾನಂತಂದ್ರೆ ಒಳಗಡೆ ಅವನು ಇಲ್ಲಿ ಹೇಳ್ಬಹುದು ನಮ್ ಕ್ಯಾಮ್ರಾದ ಎದುರಿಗೆ ಹೇಳ್ಬೋದು ಮೇಡ್ಯದ ಎದುರಿಗೆ ಹೇಳ್ಬೋದು ಆ ಬಟನ್ ಒತ್ತುವಂತ ಸಂದರ್ಭದಲ್ಲಿ ಅವನಿಗೆ ಆಗಿರ್ತಂತ ಅವನದೇ ಒಂದು ಥಾಟ್ ಇರುತ್ತೆ ಆ ಥಾಟ್ ಯಾವಾಗ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದು ಕಾದ್ ನೋಡೋಣ ಬನ್ನಿ ನೆಕ್ಸ್ಟ್ ಹಳ್ಳಿಗೆ ಹೋಗೋಣ ಏನಿದೆ ಅಂತ ಏನಿಲ್ಲ ಅಂತ